ನಮಸ್ಕಾರ ವೀಕ್ಷಕರೇ. ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇರುತ್ತದೆ. ಇಂದು 9ನೇ ತಾರೀಕಿನಂದು ಹೋಳಿ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಅಥವಾ ವಸಂತ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಿಗೆ ಅಪ್ರತಿಮ ಶಕ್ತಿ ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಹುಣ್ಣಿಮೆಯ ದಿನದಂದು ಯಾವುದೇ ಕೆಲಸ ಮಾಡಿದರೂ 2 ಪಟ್ಟು ಹೆಚ್ಚಿನ ಫಲಿತಾಂಶ ಇರುತ್ತದೆ ಎಂದು ಹೇಳಲಾಗಿದೆ. ಈ ದಿನದಂದು ದೇವಿಯ ಅನುಗ್ರಹ ಪಡೆಯಲು ಒಳ್ಳೆಯ ದಿನವಾಗಿರುತ್ತದೆ. ಇಂದು 9ನೇ ತಾರೀಕಿನಂದು ಹೋಳಿ ಹುಣ್ಣಿಮೆಯ ದಿನ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು, ಲಕ್ಷ್ಮೀ ದೇವಿಯ ಅನುಗ್ರಹವನ್ನೇ ನೀವು ಪಡೆಯಬಹುದು. ಹಾಗಾದರೆ ಏನೆಲ್ಲ ಮಾಡಬೇಕು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೌದು, ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯನ್ನು ಶ್ರದ್ಧೆಯಿಂದ ಪೂಜಿಸಿ ಆಕೆಯ ಬಳಿ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡರೆ ಸಾಕು, ಆಕೆಯ ಅನುಗ್ರಹಕ್ಕೆ ನೀವು ಪಾತ್ರರಾಗುತ್ತೀರಾ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ನೀವು ತುಂಬ ದಿನಗಳಿಂದ ಕಷ್ಟವನ್ನು ಎದುರಿಸುತ್ತಾ ಬಂದಿದ್ದರೆ ಇನ್ನು ಮುಂದೆ ಒಳ್ಳೆಯ ದಿನಗಳು ನಿಮಗೆ ಎದುರಾಗುತ್ತವೆ. ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಖಂಡ ಸೌಭಾಗ್ಯ ಮತ್ತು ಅನಂತ ಐಶ್ವರ್ಯ ನಿಮ್ಮದಾಗುತ್ತದೆ. ಅದರಲ್ಲೂ ಈ ಹೋಳಿ ಹುಣ್ಣಿಮೆಯ ದಿನ ಈ ಕೆಲಸವನ್ನು ನೀವು ಮಾಡಿದರೆ ಫಲಿತಾಂಶವು ದುಪ್ಪಟ್ಟಾಗುತ್ತದೆ. ಹೌದು, ಬಹಳ ಜನ ಹುಣ್ಣಿಮೆಯ ದಿನ ಮಹಾನ್ ಲಕ್ಷ್ಮಿಯನ್ನು ಪೂಜಿಸಿ ಸಕಲ ಐಶ್ವರ್ಯ ಮತ್ತು ಜೀವನದಲ್ಲಿ ನೆಮ್ಮದಿಯಿದ್ದಾರೆ. ಹೌದು, ಈ ರೀತಿ ಮಾಡುವುದರಿಂದ ನಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಜೀವನದಲ್ಲಿ ಮುನ್ನುಗ್ಗಬಹುದು ಎಂದು ಪಂಡಿತರು ಹೇಳುತ್ತಾರೆ. ಅದರಲ್ಲಿ ಪ್ರಮುಖವಾಗಿ 9ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಈ ರೀತಿ ಪೂಜಿಸಿದರೆ ಸಕಲ ಸಂಪತ್ತು ಒದಗಿ ಬರುತ್ತದೆ. ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಾಗ ಆಕೆಗೆ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಅದೇ ರೀತಿ ಶ್ವೇತವರ್ಣದ ಹೂಗಳಿಂದ ದೇವಿಯನ್ನು ಶೃಂಗಾರ ಮಾಡಬೇಕು. ಹಾಲಿನಿಂದ ತಯಾರಿಸಿದ ನೈವೇದ್ಯಗಳನ್ನು ದೇವಿಯ ಪೂಜೆಗೆ ಇಟ್ಟು ಆಕೆಯನ್ನು ಪ್ರಾರ್ಥಿಸಿಕೊಳ್ಳಬೇಕು. ಲಕ್ಷ್ಮೀ ದೇವಿಯ ಪ್ರಿಯಕರವಾದ ಅರಿಶಿನ ಕುಂಕುಮ ಗಂಧ ಸುಗಂಧ ದ್ರವ್ಯದಿಂದ ಆಕೆಗೆ ಅರ್ಚನೆ ಮಾಡಬೇಕು. ಸಾಧ್ಯವಾದರೆ ಬಿಳಿ ಕಮಲವನ್ನು ದೇವಿಗೆ ಅರ್ಪಿಸಬೇಕು. ಈ ರೀತಿ ಪೂಜೆ ಮಾಡುವುದರಿಂದ ಎಲ್ಲ ಮಹಿಳೆಯರಿಗೆ ಸೌಭಾಗ್ಯ ಮತ್ತು ದೀರ್ಘ ಸುಮಂಗಲ ಭಾಗ್ಯ ಬರುತ್ತದೆ. ಅದೇ ರೀತಿ ಪುರುಷರಿಗೂ ಕೂಡ ಭೋಗ ಭಾಗ್ಯ ಮತ್ತು ಸಿರಿ ಸಂಪತ್ತು ಲಭಿಸುತ್ತದೆ. ಈ ರೀತಿ ಯಾರು ತಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿಯ ರುದ್ರ ತಾಂಡವ ಆಡುತ್ತಾಳೆ. ನೀವು ಕೂಡ ಹೋಳಿ ಹುಣ್ಣಿಮೆಗೆ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ಓಂ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಈಗಲೇ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.